ಹಾಯ್ ಹಲೋ ಆತ್ಮೀಯ ಸ್ನೇಹಿತರೆ, ನಮಸ್ಕಾರ. ಗೆಳೆಯರೆ, ಇವತ್ತು ಒಂದು ಅದ್ಭುತವಾದಂತಹ ಶಾಲೆಗೆ ನಾನು ಬಂದಿದ್ದೀನಿ. ಈ ಶಾಲೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿದ್ರಿ. ಕರ್ನಾಟಕ ಹೈಸ್ಕೂಲ್ನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಿ. ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆಯಾ ಅಥವಾ ಈ ಸ್ಕೂಲ್ ಹೇಗಿದೆ, ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋನ ಮಾಡಿ ತೋರಿಸಿ ಅಂತ ಬಹಳ ದಿನಗಳಿಂದ ನೀವು ಕೇಳ್ತಾ ಇದ್ರಿ. ಸೊ ಇವತ್ತು ನಾನು ಕರ್ನಾಟಕ ಹೈಸ್ಕೂಲಿಗೆ ಬಂದಿದ್ದೀನಿ. ನಿಜಕ್ಕೂ ಬಹಳ ಖುಷಿ ಆಗ್ತಾ ಇದೆ. ಕಾರಣ ಇಷ್ಟೇ ಗೆಳೆಯರೆ, ನಾನು ಕೂಡ ಇದೇ ಸ್ಕೂಲ್ನಲ್ಲಿ ಕಲಿತಂಥವನು. ಈಗ ಮತ್ತೆ ನನ್ನ ಶಾಲೆಗೆ ಒಂದು ಒಳ್ಳೆಯ ವಿಚಾರವನ್ನ ಜನರಿಗೆ ಹೇಳೋದಕ್ಕೆ ಬಂದಿದ್ದೀನಿ. ಇವತ್ತು ಸ್ಕೂಲ್ ಹೇಗಿದೆ, ಸ್ಕೂಲ್ ಯಾವ ತರಹ ಇದೆ ಮತ್ತು ಈ ಸ್ಕೂಲ್ನಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳಿದೆ, ಆ ಎಲ್ಲ ವಿಚಾರವನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಕರ್ನಾಟಕ ಹೈಸ್ಕೂಲ್ನ ಒಂದು ಟೂರ್ನ ಸ್ಟಾರ್ಟ್ ಮಾಡ್ತೀನಿ. ಗೆಳೆಯರೆ, ಇಲ್ಲೇನಿದೆ ಅಲ್ಲ, ಇದು ಕರ್ನಾಟಕ ಹೈಸ್ಕೂಲ್ನ ಒಂದು ಪ್ಯಾಸೇಜ್ ಅಂತಾನೆ ಹೇಳೋ ಪ್ಯಾಸೇಜ್ ಇದು. ಸೊ ಇದೇ ಒಂದು ಪ್ಯಾಸೇಜ್ನಲ್ಲಿ ನಾನು ಹಲವಾರು ಬಾರಿ ಇಲ್ಲಿ ಶಿಕ್ಷಕರ ಕಡೆ ಒದೆ ತಿಂದಿದ್ದೀನಿ, ಇಲ್ಲಿ ಆಟ ಆಡಿದ್ದೀನಿ. ಇದೇ ಕ್ಲಾಸ್ ನಾನು ಓದಿರುವಂತಹ ಕ್ಲಾಸ್ ಇದು, 10th A. ಸೊ ಈ ಕ್ಲಾಸ್ನಲ್ಲಿಯೇ ನಾನು ಓದಿದೆ. ಸೊ ಅದ್ಭುತವಾದಂತಹ ಒಂದು ಶಿಕ್ಷಣದ ವ್ಯವಸ್ಥೆ ಎಲ್ಲವೂ ಕೂಡ ಈ ಸ್ಕೂಲ್ನಲ್ಲಿ ಸಿಗುತ್ತೆ. ನೋಡಿ, ಇಲ್ಲಿ ಮಕ್ಕಳು ತುಂಬಾ ಅಂದ್ರೆ ತುಂಬಾ ಆರಾಮಾಗಿ ಉತ್ಸಾಹದಾಯಕವಾಗಿ ಕಲಿತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರೆಷರ್ ಆ ತರದ್ದು ಏನು ಇಲ್ಲ. ನೀವು ಓದಲೇಬೇಕು ಅನ್ನುವಂತಹ ಪ್ರೆಷರ್ ಆಗಿರ್ಬೋದು, ಅಥವಾ ನಿಮ್ಮಲ್ಲಿ ಇಷ್ಟು ಮಾರ್ಕ್ಸ್ ತೆಗೆದ್ರೆ ಮಾತ್ರ ನಿನಗೆ ಮುಂದೆ ಹೋಗೋದಕ್ಕೆ ನಿಮ್ಗೆ ಪರ್ಮಿಷನ್ ಕೊಡ್ತೀನಿ, ಆ ತರದ್ದು ಏನಿಲ್ಲ. ನೋಡಿ, ಇಲ್ಲಿ ಇಷ್ಟು ಆರಾಮಾಗಿ ಸ್ವಚ್ಛಂದವಾಗಿ ಇಲ್ಲಿನ ಮಕ್ಕಳು ಎಜುಕೇಶನ್ ಅನ್ನ ಪಡಿತಾ ಇದ್ದಾರೆ. ಸೊ ಇಂತಹ ವಾತಾವರಣದಲ್ಲಿ ಮಕ್ಕಳು ಎಜುಕೇಶನ್ ಅನ್ನ ಪಡಿಬೇಕು. ಯಾಕೆಂದ್ರೆ ಯಾವುದೋ ಒಂದು ಮೂಲೆ ಒಂದು ರೂಮಲ್ಲಿ ಹಾಕಿ ಕೂಡ ಹಾಕಿ ಅಲ್ಲಿ ಅವರಿಗೆ ಮೆಂಟಲಿ ಟಾರ್ಚರ್ ಕೊಟ್ಟು, ಮೆಂಟಲಿ ನೀನು ಓದಲೇಬೇಕು, ನೀನು ಕಲಿಲೇಬೇಕು, ಇಷ್ಟು ಮಾರ್ಕ್ಸ್ ತೆಗೆದ್ರೆ ಮಾತ್ರ ನಿನಗೆ ಇಲ್ಲಿ ಅವಕಾಶ, ಇಲ್ಲಾಂದ್ರೆ ನಿನಗೆ ಸಮಾಜದಲ್ಲಿ ಏನು ಅವಕಾಶನೇ ಇಲ್ಲ. ಮಾರ್ಕ್ಸ್ ನೀನು ತೆಗೆದಿಲ್ಲ ಅಂದ್ರೆ ನೀನೊಬ್ಬ ವೇಸ್ಟ್ ಬಾಡಿ ಅನ್ನುವಂತಹ ಮಟ್ಟದಲ್ಲಿ ಇವತ್ತಿನ ಕಾನ್ವೆಂಟ್ ಸ್ಕೂಲ್ಗಳು ಮಕ್ಕಳ ತಲೆಯಲ್ಲಿ ತುಂಬುತ್ತಾ ಇದ್ದಾರೆ. ಸೊ ನಾವು ನೋಡ್ತಾ ಇರ್ಬೋದು ಎಷ್ಟೋ ಜನ ಸಣ್ಣ ಸಣ್ಣ ವಿಚಾರಕ್ಕೆ ಮಕ್ಕಳು ಇವತ್ತು ಆತ್ಮಹತ್ಯೆ ಅನ್ನುವಂತಹ ಒಂದು ವಿಚಾರಕ್ಕೆ ಮುಂದಾಗಿದ್ದಾರೆ. ಯಾಕೆಂದ್ರೆ ಅವರಿಗೆ ಸ್ವಚ್ಛಂದವಾದಂತಹ ವಾತಾವರಣದಲ್ಲಿ ಎಜುಕೇಶನ್ ಇಲ್ಲ. ಸೊ ಹಾಗಾಗಿ ಗೆಳೆಯರೆ, ಕೇವಲ ಒಂದು ಕಡಿಮೆ ಫೀಸ್ನಲ್ಲಿ ಇಲ್ಲಿ ಒಂದು ಮಕ್ಕಳು ಶಿಕ್ಷಣವನ್ನು ಪಡಿತಾರೆ, ಅದ್ಭುತವಾದಂತಹ ಶಿಕ್ಷಣ. ಸೊ ಈಗ ನಾನು ಒಳಗಡೆ ಹೋಗ್ತಾ ಇರೋದು ಡ್ರಾಯಿಂಗ್ ಹಾಲ್ ಅಂತ. ಸೊ ಆಕ್ಚುಲಿ ಇದು ಕರ್ನಾಟಕ ಹೈಸ್ಕೂಲ್ನ ಒಂದು ಮೇಜರ್ ಆಗಿರುವಂತಹ ಪಾರ್ಟ್ ಇದು. ಯಾಕಂದ್ರೆ ಕರ್ನಾಟಕ ಹೈಸ್ಕೂಲ್ನ ಇತಿಹಾಸವನ್ನ ಈ ಒಂದು ಹಾಲ್ನಲ್ಲಿ ಎಲ್ಲವೂ ಕೂಡ ತೋರಿಸ್ತಾರೆ. ಸೊ ಆಲ್ರೆಡಿ ಈಗ ಶಾಲೆಗೆ ಶತಮಾನೋತ್ಸವದ ಸಂಭ್ರಮ ಆಗಿದೆ. 1919 ಶುರುವಾದಂತಹ ಶಾಲೆ. ಈ ಶಾಲೆಯ ಇತಿಹಾಸವನ್ನು ನಿಮಗೆ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಸೊ ಆರಂಭದಿಂದಲೂ ಶಾಲೆಯ ಇತಿಹಾಸದ ಒಂದಷ್ಟು ಫೋಟೋಸ್ಗಳಿದ್ದಾವೆ, ಅದೆಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಗೆಳೆಯರೆ, 1919 ಭಾರತದ ಪರಿಸ್ಥಿತಿ ಯಾವ ತರಹ ಇತ್ತು ಅಂದರೆ, ಇಲ್ಲಿನ ಶಿಕ್ಷಕರು ಅಥವಾ ಇಲ್ಲಿನ ಒಂದು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ರು ಇಲ್ಲಿನ ಜನಗಳು. ಯಾಕೆಂದ್ರೆ ಮುಂದೆ ಇವರೆಲ್ಲಾದರೂ ಸ್ವಾತಂತ್ರ್ಯ ಕೇಳಿಬಿಡ್ತಾರೋ ಅನ್ನುವಂತಹ ಭಯದಿಂದ ಕೇವಲ ಕಾನ್ವೆಂಟ್ಸ್ ಸ್ಕೂಲ್ಗಳಿಗೆ ಮಾತ್ರ ಬ್ರಿಟಿಷ್ ಸರ್ಕಾರ ಪರ್ಮಿಷನ್ ಅನ್ನು ಕೊಡ್ತಾ ಇತ್ತು. ಸೊ ಅಂತಹ ಸಂದರ್ಭದಲ್ಲಿ ಶುರುವಾದಂತಹ ಶಾಲೆ ಕರ್ನಾಟಕ ಹೈಸ್ಕೂಲ್. ಕರ್ನಾಟಕ ಹೈಸ್ಕೂಲ್ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹುಟ್ಟಾಕಿದೆ, ಎಷ್ಟೋ ಜನರು ದೇಶಕ್ಕಾಗಿ ಈ ಒಂದು ಶಾಲೆಯಲ್ಲಿ ಕಲಿತಂಥವರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ಸೊ ನಾನು SG ಶಿನೋಳಿಕರ್ ಅವರ ಬಗ್ಗೆ ಹೇಳಲೇಬೇಕು. 1927 ಇವರು ಶಾಲೆಯ ಅಧಿಕಾರವನ್ನು ವಹಿಸ್ಕೋತಾರೆ. ಸೊ ಯಾಕೆ ಇವರು ಶಾಲೆಯ ಅಧಿಕಾರವನ್ನು ವಹಿಸ್ಕೋತಾರೆ ಅಂದರೆ, ಆಗ ಬ್ರಿಟಿಷ್ ಸರ್ಕಾರ ಒಂದು ರೂಲ್ಸ್ ಅನ್ನ ಮಾಡುತ್ತೆ. ಸೊ ಏನು ಆ ರೂಲ್ಸ್ ಅಂದರೆ, ಕೇವಲ ಡಿಗ್ರಿ ಪಡೆದವರು ಮಾತ್ರ ಶಾಲೆಯನ್ನ ಮುನ್ನಡೆಸಬೇಕು ಅಂತ. ಯಾಕೆಂದ್ರೆ ಆಗ ಭಾರತದಲ್ಲಿ ಡಿಗ್ರಿ ಪಡೆದುಕೊಳ್ಳುವವರ ಸಂಖ್ಯೆ ಬಹಳ ಅಂದರೆ ಬಹಳ ಕಡಿಮೆ ಇತ್ತು. ಆಗ ಇವರು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಈಗ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಇಮಿಡಿಯೇಟ್ ಆಗಿ ಟೆಲಿಗ್ರಾಮ್ ಮೇಲೆ ನಾರಾಯಣ ರಾವ್ ಕಬ್ಬೂರ್ ಅವರು ಕರೆಸ್ಕೊಂತಾರೆ, ಅವರು ಇಲ್ಲಿ ಬರ್ತಾರೆ, ಪ್ರಾಂಶುಪಾಲರಾಗ್ತಾರೆ. ಪ್ರಾಂಶುಪಾಲರಾಗಿ ಶಾಲೆಯನ್ನ ಮುನ್ನಡೆಸ್ತಾರೆ. ಆನಂತರ KG ಜೋಶಿ ಅವರು ಬರ್ತಾರೆ, VK ಗಾಯ್ತೊಂಡೆ ಅವರು ಬರ್ತಾರೆ, SS ನಾಡಿಗೆ ಅವರು ಬರ್ತಾರೆ, RU ಪಾಂಡುರಂಗಿ ಅವರು ಬರ್ತಾರೆ. ಸೊ ಹಾಗೆ SM ಜೋಶಿ ಅವರು ಬರ್ತಾರೆ, GT ಕುಲಕರ್ಣಿ ಅವರು ಬರ್ತಾರೆ. ಸೊ ಇದೇ ರೀತಿಯಾಗಿ ಪ್ರಾಂಶುಪಾಲರು ಬಂದು ಶಾಲೆಯನ್ನ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದ್ಭುತವಾದಂತಹ ಒಂದು ಡ್ರಾಯಿಂಗ್ ಹಾಲ್ ಇಲ್ಲಿದೆ. ಸೊ ನೀವು ನೋಡ್ತಾ ಇರ್ಬೋದು ಈ ಶಾಲೆಯ ಒಂದು ಧ್ಯೇಯ ವಾಕ್ಯ ಅಲ್ಲಿ ಕಾಣ್ತಾ ಇದೆ, ತೇಜಸ್ವಿ ನಾವಧೀತ ಮಸ್ತು. ತೇಜಸ್ವಿ ನಾವಧೀತ ಮಸ್ತು ಅಂದರೆ, ಪ್ರತಿಯೊಂದು ಮಗುವು ಇಲ್ಲಿ ಸರ್ವಾಂಗೀಣ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದಬೇಕು. ಇನ್ಕೇಸ್ ಯಾವುದೋ ಒಬ್ಬ ಮಗುವಿಗೆ ಇಲ್ಲಿ ಓದಿನಲ್ಲಿ ಆಸಕ್ತಿ ಇಲ್ಲ ಅಂತ ಗೊತ್ತಾದಾಗ, ಆ ಮಗುವಿಗೆ ಬಾಸ್ಕೆಟ್ಬಾಲ್ನಲ್ಲೋ ಅಥವಾ ಕ್ರೀಡೆಯಲ್ಲೋ ಇನ್ಯಾವುದರಲ್ಲೋ ಆಸಕ್ತಿ ಇದೆ ಅಂತ ಗೊತ್ತಾದರೆ ಇಲ್ಲಿನ ಶಿಕ್ಷಕರೇ ಅದನ್ನು ಗುರುತಿಸ್ತಾರೆ. ಸೊ ಇದು ಕರ್ನಾಟಕ ಹೈಸ್ಕೂಲ್ನ ಡ್ರಾಯಿಂಗ್ ಹಾಲ್ ಮತ್ತು ಫಂಕ್ಷನ್ ಹಾಲ್. ಆದರೆ ಅದ್ಭುತವಾದಂತಹ ಸೈನ್ಸ್ ಹಾಲ್ ಕೂಡ ಇದೆ, ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಗೆಳೆಯರೆ. ಓನೆ
ಗೆಳೆಯರೇ, ಇದು ಕರ್ನಾಟಕ ಹೈಸ್ಕೂಲ್ನ ಸೈನ್ಸ್ ಹಾಲ್ ಇದು. ಸೊ ನೋಡಿ, ಇಲ್ಲಿ ಕೇವಲ ಮಕ್ಕಳಿಗೆ ಪ್ರಾಯೋಗಾತ್ಮಕವಾಗಿಯೂ ಕೂಡ ಇಲ್ಲಿ ಶಿಕ್ಷಣವನ್ನು ಕೊಡ್ತಾರೆ. ಸೊ ಯಾವ ರೀತಿಯಾದಂತಹ ಶಿಕ್ಷಣ ಕೊಡ್ತಾರೆ ಅಂದರೆ, ಇಲ್ಲಿ ನೀವು ಈ ಲ್ಯಾಬ್ರೋಟ್ರಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಎಷ್ಟು ಸುಂದರವಾದಂತಹ ಲ್ಯಾಬ್ರೋಟ್ರಿ ಇದೆ. ಓ, ಹಲವಾರು ರೀತಿ ಮಕ್ಕಳಿಗೆ ಯಾವ ತರಹ ಒಂದು ಪ್ರಾಯೋಗಾತ್ಮಕವಾಗಿ ಶಿಕ್ಷಣವನ್ನು ಕೊಡಬೇಕು, ಆ ರೀತಿಯಾಗಿ ಪ್ರಾಯೋಗಾತ್ಮಕವಾಗಿ ಶಿಕ್ಷಣ ಕೊಡುವಂತಹ ವ್ಯವಸ್ಥೆಯೂ ಕೂಡ ಈ ಒಂದು ಸ್ಕೂಲ್ನಲ್ಲಿದೆ. ಸೊ ನಾನು ಸೈನ್ಸ್ ಹಾಲ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಂಥವೆಲ್ಲ ಕೂಡ ನೀವು ಪ್ರೈವೇಟ್ ಸ್ಕೂಲ್ಗಳಲ್ಲೋ ಅಥವಾ ಕಾನ್ವೆಂಟ್ಗಳಲ್ಲಿ ನೋಡಿರ್ತೀರಾ. ಸೊ ನೋಡಿ, ಅಲ್ಲಿ ಲಕ್ಷಾಂತರ ರೂಪಾಯಿ ಇದೇ ಫೆಸಿಲಿಟೀಸ್ಗೆ ಲಕ್ಷಾಂತರ ರೂಪಾಯಿ ಡೊನೇಷನನ್ನು ಇಸ್ಕೊಳ್ತಾರೆ, ಇದೇ ಫೆಸಿಲಿಟೀಸ್ಗೆ ಲಕ್ಷಾಂತರ ರೂಪಾಯಿ ಫೀಸ್ಗಳನ್ನು ಇಟ್ಕೊಳ್ತಾರೆ, ಇದೇ ಫೆಸಿಲಿಟೀಸ್ ಕೊಡೋದಕ್ಕೆ ಅಲ್ಲಿ ಸಾವಿರಾರು ರೂಪಾಯಿಗಳನ್ನ ಬರೀ ಲ್ಯಾಬ್ ಫೀಸ್ ಅಂತ ಇಸ್ಕೊಳ್ತಾರೆ. ಸೊ ಅಂತಹ ಒಂದು ವಿಚಾರದಲ್ಲಿ ನಾವು ಹೋಗಿದೆ. ಸೊ ಇಂತಹ ಸ್ಕೂಲ್ಗಳ ಬಗ್ಗೆ ನಾವು ಜನರಿಗೆ ಮಾಹಿತಿಯನ್ನು ಕೊಡಬೇಕು. ಸೊ ಹಾಗಾಗಿ ಇದು ಮಾಡಿದೆ. ಸೊ ಇಲ್ಲಿ ಜನರಿಗೆ ನೋಡಿ, ಸೈನ್ಸ್ ಹಾಲ್ನಲ್ಲಿ ಎಷ್ಟು ಅದ್ಭುತವಾದಂತಹ ಸೈನ್ಸ್ ಹಾಲ್ ಇಲ್ಲಿದೆ. ಇಂತಹ ವ್ಯವಸ್ಥೆ ಅಥವಾ ಇಂತಹ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ. ಕೇವಲ 5,000 ರೂಪಾಯಿ ಫೀಸು ಅಂದ ತಕ್ಷಣ ಜನರಿಗೆ ಇದಾಗಲ್ಲ. ನೋಡಿ, ಇಲ್ಲಿ ಮಕ್ಕಳಿಗೆ ಪ್ರಾಯೋಗಾತ್ಮಕವಾಗಿ ಎಷ್ಟು ಶಿಕ್ಷಣ ಬೇಕು ಅದೆಲ್ಲವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ನಾನು ಜಸ್ಟ್ ಅದನ್ನ ತೋರಿಸ್ತಾ ಹೋಗ್ತೀನಿ.